ಓಪನ್ ಚಾಲೆಂಜ್ ಇಂಥ ಸ್ಟೋರಿಯನ್ನು ನೀವು ಎಲ್ಲೂ ನೋಡೋಕ್ಕಾಗಲ್ಲ ಸಿದ್ದರಾಮೋತ್ಸವಕ್ಕೆ ಅತೀರತ ಮಹಾರಥರು ಬರ್ತಿದ್ದಾರ ಬಿ ಎಸ್ ವೈ ಜೊತೆ ಜಗನ್ ಸಿ ಬಿ ಎನ್ ಕೆ ಸಿ ಆರ್ ಸ್ಟಾಲಿನ್ ವಿಜಯನ್ ದ್ರಾವಿಡ ನಾಯಕರನ್ನ ಒಗ್ಗೂಡಿಸ್ತಿರೋದೇಕೆ ಹುಲಿಯ ಹಾಗಾದರೆ ಏನಿದು ದ್ರಾವಿಡ ರಾಮಯ್ಯನ ನಡೆ ಅಂತೀರಾ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕ ನೊತ್ತಿ ಆಗಸ್ಟ್ ಹನ್ನೆರಡು ಸಿದ್ದರಾಮಯ್ಯ ಅವರಿಗೆ ಎಪ್ಪತ್ತೈದನೇ ಹುಟ್ಟುಹಬ್ಬ ಈ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ದಾವಣಗೆರೆಯಲ್ಲಿ ಒಂದು ವೇದಿಕೆಯನ್ನು ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಸಿದ್ಧಪಡಿಸ್ತಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಆಹ್ವಾನಿಸ್ತಿರುವಂಥದ್ದು ಬಹುಪಾಲು ಜನಕ್ಕೆ ಗೊತ್ತಿರುವಂತಹ ಅಸಲಿ ಸತ್ಯ ಆದ್ರೀಗ ರಾಧಿಕಾ ಮೀಡಿಯಾ ಎಲ್ರಿಗಿಂತ ಮುಂಚೆನೆ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಅವರು ಒಂದೇ ವೇದಿಕೆ ಮೇಲೆ ಬರ್ತಾರೆ ಅದು ಕೂಡ ಆಗಸ್ಟ್ ಹನ್ನೆರಡನೇ ತಾರೀಕು ಸಿದ್ದರಾಮೋತ್ಸವದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಒಂದು ಭವಿಷ್ಯವನ್ನು ನೋಡಿದಿತ್ತು ಆ ಭವಿಷ್ಯವನ್ನು ಇದೀಗ ಎಲ್ಲ ಮಾಧ್ಯಮಗಳು ಸ್ಪಷ್ಟವಾಗಿ ಹೇಳ್ತಿವೆ ಇದೀಗ ಮತ್ತೊಂದು ಭವಿಷ್ಯವನ್ನು ನೋಡುತ್ತಿದೆ ರಾಧಿಕಾ ಮೀಡಿಯಾ ಯಾಕಂದರೆ ಕಾರ್ಯಕ್ರಮದ ಆಯೋಜಕರು ಕೆಲವು ಕಡೆ ಮಾತಾಡಿಕೊಂಡಿರುವಂತಹ ಲೆಕ್ಕಾಚಾರಗಳು ಮತ್ತು ಮಾಹಿತಿಗಳು ಗಾಸಿಪ್ಗಳನ್ನು ಕೇಳಿಸಿಕೊಂಡ್ರೆ ದಾವಣಗೆರೆಯಲ್ಲಿ ನಡೆಯುವಂತಹ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬ ರಾಮಯ್ಯನ ಹುಟ್ಟುಹಬ್ಬ ಆಗುತ್ತೆ ಯಾಕಂದರೆ ತೆಲಂಗಾಣದ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರನ್ನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರನ್ನು ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮತ್ತು ಟಿ ಡಿ ಪಿಯ ವರಿಷ್ಠ ಚಂದ್ರಬಾಬು ನಾಯ್ಡು ಅವರನ್ನು ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರನ್ನು ಮತ್ತು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರನ್ನು ಇಷ್ಟೂ ಮುಖ್ಯಮಂತ್ರಿಗಳನ್ನು ಮತ್ತು ಇಷ್ಟೂ ರಾಜ್ಯಗಳಲ್ಲಿರ್ತಕ್ಕಂತಹ ದ್ರಾವಿಡ ರಾಜಕಾರಣಿಗಳನ್ನು ಈ ವೇದಿಕೆಗೆ ಕರೆಸಿ ಬಹುದೊಡ್ಡ ಸಂದೇಶವನ್ನು ದೆಹಲಿಯ ನಾಯಕರನ್ನು ನಡುಗಿಸೋದಕ್ಕೆ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಅವರು ಬಹುದೊಡ್ಡ ತಂತ್ರವನ್ನು ಹೆಣೆದಿದ್ದಾರೆ ಆ ಒಂದು ಭಾಗವಾಗಿ ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ದಾವಣಗೆರೆಯಲ್ಲಿ ನಡೆಯುವಂತಹ ಸಿದ್ದರಾಮಯ್ಯ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಏನಿದೆ ಸಿದ್ದರಾಮೋತ್ಸವ ಇದು ದ್ರಾವಿಡೋತ್ಸವ ಅಥವಾ ದ್ರಾವಿಡರಾಮಯ್ಯನ ಹುಟ್ಟುಹಬ್ಬವಾಗಿ ಬದಲಾಗುತ್ತೆ ಮತ್ತು ಪರಿವರ್ತನೆಯಾಗುತ್ತೆ ದಕ್ಷಿಣ ಭಾರತದ ರಾಜಕೀಯ ಮತ್ತು ರಾಜಕಾರಣದಲ್ಲಿ ಹೊಸ ವಿಪ್ಲವಕ್ಕೆ ಹೊಸ ಕ್ಷಿಪ್ರ ಕ್ರಾಂತಿಗೆ ಈ ನಾಯಕರು ಹೊಸದೊಂದು ಪ್ಲಾನನ್ನು ಸಿದ್ಧಪಡಿಸಿದ್ದಾರೆ ರಾಜ ಹುಲಿ ಇರಬಹುದು ಹುಲಿಯ ಇರಬಹುದು ಈ ಇಬ್ಬರು ದ್ರಾವಿಡ ನಾಯಕರು ಒಂದಾಗುವ ಮೂಲಕ ದ್ರಾವಿಡ ನೆಲದ ಎಲ್ಲ ರಾಜಕಾರಣಿಗಳನ್ನು ಒಗ್ಗೂಡಿಸಿ ದ್ರಾವಿಡ ಸಂಕೇತದ ಪ್ರತೀಕದ ಒಂದು ಹೊಸ ರಾಜಕಾರಣಕ್ಕೆ ಈ ಒಂದು ವೇದಿಕೆ ಭಾಷ್ಯ ಬರೆಯುತ್ತೆ ಅಂತ ಹೇಳಲಾಗ್ತಿದೆ ಹಾಗಿದ್ರೆ ವಿಶೇಷ ಅಂದರೆ ಖುದ್ದು ಜೆ ಡಿ ಎಸ್ ವರಿಷ್ಠ ದೇವೇಗೌಡರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂತಹ ಸಾಧ್ಯತೆ ಇದೆ ಅದು ಮೊದಲ ಆಹ್ವಾನ ದೇವೇಗೌಡರಿಗೆ ಸಿಗುತ್ತೆ ಆದಾಗ್ಯೂ ಕೂಡ ದೇವೇಗೌಡರು ಈ ಕಾರ್ಯಕ್ರಮಕ್ಕೆ ಬರೋದು ಅನುಮಾನ ಸೈದ್ಧಾಂತಿಕ ಕಾರಣಕ್ಕೋ ಅಥವಾ ರಾಜಕೀಯ ವೈಷಮ್ಯಕ್ಕೋ ದೇವೇಗೌಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ ಆದರೆ ಜಗನ್ ಸ್ಟಾಲಿನ್ ಆ ಕಡೆ ಕೆ ಸಿ ಆರ್ ಸಿ ಬಿ ಎನ್ ಪಿಣರಾಯಿ ವಿಜಯನ್ ಈ ಎಲ್ಲ ನಾಯಕರು ಕೂಡ ಬಂದೇ ಬರ್ತಾರೆ ಇವರ ಜೊತೆಯಲ್ಲಿ ಶರದ್ ಪವಾರ್ ಅವರು ಕೂಡ ಈ ವೇದಿಕೆಯನ್ನ ಹಂಚಿಕೊಂಡ್ರೆ ಅಚ್ಚರಿ ಇಲ್ಲ ಹಾಗಿದ್ರೆ ಸಿದ್ದರಾಮಯ್ಯ ಅವರು ಯಾವ ಲೆಕ್ಕಾಚಾರದಲ್ಲಿ ಈ ವೇದಿಕೆಯನ್ನ ಸಿದ್ಧಪಡಿಸಿದ್ದಾರೆ ಪಾಯಿಂಟ್ ನಂಬರ್ ಒನ್ ದೆಹಲಿಗೆ ದ್ರಾವಿಡರ ಪವರ್ ಏನು ಅನ್ನೋದನ್ನ ತೋರಿಸುವಂಥದ್ದು ಇತ್ತೀಚೆಗೆ ಅವರು ಆರ್ ಎಸ್ ಎಸ್ ನವರು ಇಲ್ಲಿನವರ ಅವರೇನು ಮೂಲ ಭಾರತೀಯರ ದ್ರಾವಿಡರ ಅವರೆಲ್ಲ ಆರ್ಯರು ಅನ್ನುವಂತ ಒಂದು ಆರೋಪವನ್ನು ಸಿದ್ದರಾಮಯ್ಯ ಅವರು ಮಾಡಿದ್ರು ಆ ನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು ಹಾಗಿದ್ರೆ ಸಿದ್ದರಾಮಯ್ಯ ಅವರು ದ್ರಾವಿಡ್ರ ಅಂತ ಹೌದು ನಾನು ದ್ರಾವಿಡ ಈ ನೆಲದ ಮೂಲ ನಿವಾಸಿ ಅನ್ನುವುದನ್ನು ಆತ್ಮಾಭಿಮಾನದಿಂದ ಆತ್ಮಗೌರವದಿಂದ ಸಿದ್ದರಾಮಯ್ಯ ಅವರು ಹೇಳಿದರು ಅದಾದ ಬಳಿಕ ಈ ಕಾರ್ಯಕ್ರಮದ ಈ ವೇದಿಕೆಯ ಸಿದ್ದರಾಮೋತ್ಸವದ ಕಾರ್ಯಕ್ರಮದ ದಿಕ್ಕುದೆಸೆ ರೂಪುರೇಷೆಗಳು ಬದಲಾಗಿವೆ ಅನ್ನೋದು ಸದ್ಯದ ಸಂಗತಿ ಈ ಮೂಲಕ ಈ ದ್ರಾವಿಡ ನಾಯಕರಿಬ್ಬರು ದೈ ದೈತ್ಯರಿಬ್ಬರು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಅವರು ಒಂದಾಗುವ ಮೂಲಕ ದೆಹಲಿಯ ರಾಷ್ಟ್ರೀಯ ಪಕ್ಷಗಳೇನಿದೆ ಅವುಗಳಿಗೆ ನಡುಕ ಹುಟ್ಟಿಸುವಂತಹ ಒಂದು ಕೆಲಸವನ್ನ ದ್ರಾವಿಡರ ಪವರ್ ಏನು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಧೈರ್ಯವನ್ನು ಒಂದು ಪವರ್ ಅನ್ನು ತೋರಿಸುವಂತಹ ಕೆಲಸವನ್ನ ಈ ಕಾರ್ಯಕ್ರಮ ಮಾಡುತ್ತೆ ಅನ್ನೋದು ಮೊದಲ ಪಾಯಿಂಟ್ ಎರಡನೇ ಪಾಯಿಂಟ್ ಬಿ ಜೆ ಪಿಗೆ ಮಹಾ ಸಂದೇಶ ರವಾನಿಸುವಂಥದ್ದು ಯಾಕಂದ್ರೆ ಅವರು ಬಹುಪಾಲು ಪ್ರಾದೇಶಿಕ ಪಕ್ಷಗಳ ಕುತ್ತಿಗೆಯನ್ನು ಹೆಸ್ಕೋ ಮೂಲಕ ಬಹುಪಾಲು ರಾಜ್ಯಗಳಲ್ಲಿ ಬಿ ಜೆ ಪಿಯನ್ನು ಅಳಿಸ್ಕೊಂಡ್ ಬರ್ತಿದ್ದಾರೆ ಬಿಹಾರವನ್ನು ನೋಡಬಹುದು ನೀವು ಉತ್ತರ ಭಾರತದ ಬಹುಪಾಲು ರಾಜ್ಯಗಳಲ್ಲಿ ಇಂಥದ್ದೊಂದು ಬೆಳವಣಿಗೆಯನ್ನು ಬಿ ಜೆ ಪಿ ಮಾಡಿಕೊಳ್ಬರ್ತಿದೆ ಕೊನೆಗೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನು ಕೂಡ ಅದರ ಅಸ್ತಿತ್ವವನ್ನು ಅಳಿಸಿ ಹಾಕುವಂತಹ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲೇ ಅವರು ಬಿ ಜೆ ಪಿ ತೊರೆದು ಕಾಂಗ್ರೆಸ್ ಮತ್ತು ಶರದ್ ಪವಾರ್ ಅವರ ಪಕ್ಷದೊಂದಿಗೆ ಅಗಾಡಿಯನ್ನು ತೆಗೆದ್ರು ಮೈತ್ರಿ ಸರ್ಕಾರವನ್ನು ಮಾಡಿದರು ಅದೇ ರೀತಿ ದಕ್ಷಿಣದಲ್ಲೂ ಕೂಡ ಬಿ ಜೆ ಪಿ ಬಹುದೊಡ್ಡ ಪ್ಲ್ಯಾನ್ ಮಾಡಿಕೊಂಡಿದೆ ಆ ಪ್ಲ್ಯಾನ್ಗೆ ಟಕ್ಕರ್ ಕೊಡುವಂತೆ ಇದೀಗ ರಾಮಯ್ಯ ದ್ರಾವಿಡ ನಾಯಕರನ್ನೆಲ್ಲ ಒಗ್ಗೂಡಿಸ್ತಿದ್ದಾರಂತೆ ಇನ್ನು ಮೂರನೇ ಪಾಯಿಂಟ್ ದಕ್ಷಿಣದ ಶಾ ಪ್ಲಾನ್ಗೆ ಶಾಕ್ ಇದೇ ಹೇಳಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಉತ್ತರ ಭಾರತವನ್ನು ಗೆದ್ದಂತೆಯೇ ದಕ್ಷಿಣ ಭಾರತವನ್ನು ಗೆಲ್ಲೋದಕ್ಕೆ ಆಪರೇಷನ್ ಗರುಡ ಅನ್ನುವಂತಹ ಒಂದು ಸ್ಕೆಚ್ ಅನ್ನು ರೆಡಿ ಮಾಡಿದ್ದಾರೆ ಪ್ಲಾನ್ ಅನ್ನು ರೆಡಿ ಮಾಡಿದ್ದಾರೆ ಇದಕ್ಕೆ ಮೂರು ಹೆಸರನ್ನು ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶವನ್ನು ಗೆಲ್ಲೋದಕ್ಕೆ ಆಪರೇಷನ್ ಗರುಡ ತಮಿಳ್ನಾಡನ್ನು ಗೆಲ್ಲೋದಕ್ಕೆ ಆಪರೇಷನ್ ದ್ರಾವಿಡ ಕರ್ನಾಟಕವನ್ನು ಗೆಲ್ಲೋದಕ್ಕೆ ಆಪರೇಷನ್ ಕುಮಾರ ಅನ್ನುವಂತಹ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನ ಕ ದ್ರಾವಿಡ ನೆಲದ ಬಹುಪಾಲು ಮಾಧ್ಯಮಗಳು ಸಾರಿ ಸಾರಿ ಹೇಳಿದ್ವು ಆದರೆ ಕರ್ನಾಟಕದ ಮಾಧ್ಯಮಗಳು ಈ ಸಂಗತಿಯನ್ನು ಇದುವರೆಗೂ ಬಾಯ್ಬಿಟ್ಟಿಲ್ಲ ಇನ್ನು ಏನು ದಕ್ಷಿಣ ಭಾರತದ ಸರಿಸುಮಾರು ನೂರಿಪ್ಪತ್ತು ನೂರ ನಲವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಹುಪಾಲು ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಬಿ ಜೆ ಪಿ ಬಹುದೊಡ್ಡ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಆ ದಂಡಯಾತ್ರೆಗೆ ವಶಪಡಿಸಿಕೊಳ್ಳುವಂತಹ ತಂತ್ರಕ್ಕೆ ಇದೀಗ ಈ ದ್ರಾವಿಡ ರಾಮಯ್ಯನ ಒಂದು ರಣತಂತ್ರ ಬಹುದೊಡ್ಡ ಶಾಕ್ ನೀಡುವಂತಹ ಸಾಧ್ಯತೆ ಇದೆ ಇನ್ನು ನಾಲ್ಕನೆಯದ್ದು ಹುಲಿಗಳಿಗೆ ದ್ರಾವಿಡ ಬೆಂಬಲ ರಾಜ ಹುಲಿ ಮತ್ತು ಹುಲಿಯ ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಈ ನಾಲ್ಕೈದು ಮುಖ್ಯಮಂತ್ರಿಗಳು ಯಾರಿದ್ದಾರೆ ಕೆ ಸಿ ಆರ್ ಜಗನ್ ಸ್ಟಾಲಿನ್ ವಿಜಯನ್ ಇಷ್ಟು ಜನ ಬೆಂಬಲ ವ್ಯಕ್ತಪಡಿಸುವ ಮೂಲಕ ಈ ದ್ರಾವಿಡ ನೆಲದ ತಾಕತ್ತೇನು ಈ ದ್ರಾವಿಡ ನಾಯಕರ ಒಗ್ಗಟ್ಟೇನು ಅನ್ನೋದನ್ನ ದೆಹಲಿಯ ದೊರೆಗಳಿಗೆ ತೋರಿಸಿಕೊಡೋದಕ್ಕೆ ಇದೊಂದು ಟೀಮ್ ಇದೊಂದು ವೇದಿಕೆ ಇದೊಂದು ಕಾರ್ಯಕ್ರಮ ಈ ಸಿದ್ದರಾಮೋತ್ಸವ ಬಹುದೊಡ್ಡ ಸಾಕ್ಷಿಯಾಗಿ ಕಾಣಿಸ್ತಿದೆ ನಿಜಕ್ಕೂ ಇಷ್ಟೂ ನಾಯಕರು ಒಂದಾದರೆ ಈ ದ್ರಾವಿಡ ನಾಯಕರು ಒಗ್ಗಟ್ಟನ್ನು ಪ್ರದರ್ಶಿಸಿದ್ರೆ ದೆಹಲಿಗೆ ನಿಜಕ್ಕೂ ಶಾಕ್ ಆಗುತ್ತಾ ದ್ರಾವಿಡ ರಾಮಯ್ಯನ ಈ ನಡೆ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೈ ಕಾಣುತ್ತೆ